ಇನ್ನು ಕರಾವಳಿ ಜಿಲ್ಲೆ ಉಡುಪಿಯಲ್ಲಿ ಮುಂಗಾರು ಮಳೆಯ ಆರ್ಭಟ ಜೋರಾಗ್ತಾ ಇದೆ ಅಲ್ಲಿಯ ವಾತಾವರಣ ಕೂಡ ಮುಂಗಾರು ಮಳೆಗೆ ಸಿಕ್ಕಾಕೊಳ್ತಾ ಇರುವಂತದ್ದು ಭೂಮಿ ಮೇಲಿನ ಸ್ವರ್ಗಕ್ಕೆ ನಾಲ್ಕು ತಿಂಗಳು ಈಗ ಬೀಗ ಬಿದ್ದಿದೆ ಅನ್ನೋ ಮಾಹಿತಿ ಸಿಗ್ತಾ ಇದೆ ಪ್ರವಾಸಿಗರ ಅಚ್ಚುಮೆಚ್ಚಿನ ತಾಣ ಅಂದ್ರೆ ಸೆಂಟ್ ಮೇರಿಸ್ ದ್ವೀಪ ಅದಕ್ಕೂ ಕೂಡ ಈಗ ಪ್ರವಾಸವನ್ನ ನಿಷೇಧ ಮಾಡಲಾಗಿದೆ ಅರಬ್ಬಿ ಸಮುದ್ರದ ಅರಬ್ ಅಬ್ಬರ ಹೆಚ್ಚಾಗ್ತಾ ಇರೋ ಹಿನ್ನೆಲೆಯಲ್ಲಿ ಉಡುಪಿ ಜಿಲ್ಲಾ ಆಡಳಿತ ಹಾಗೂ ಪ್ರವಾಸೋದ್ಯಮ ಇಲಾಖೆ ಈ ನಿರ್ಧಾರವನ್ನ ತೆಗೆದುಕೊಂಡಿರುವಂತದ್ದು ಇದರಿಂದ ಮೋಜು ಮಸ್ತಿ ಮಾಡಬೇಕು ಅಂತ ಅಲ್ಲಿ ಹೋಗ್ತಾ ಇದ್ದಂತಹ ಪ್ರವಾಸಿಗರಿಗೆ ಒಂದು ರೀತಿಯಾಗಿ ಡಿಸ್ಅಪಾಯಿಂಟ್ ಆಗ್ತಾ ಇದೆ ಜಿಲ್ಲೆ ಉಡುಪಿ ಅಂದ್ರೆ ಎಲ್ಲರಿಗೆ ನೆನಪಾಗೋದು ಇಲ್ಲಿನ ದೇವಸ್ಥಾನಗಳು ಮತ್ತು ಬೀಚ್ ಮಳೆಗಾಲ ಆರಂಭವಾಗಿದೆ ಮುಂಗಾರಿನ ಮುನ್ಸೂಚನೆ ಸಿಕ್ಕಿದ ಕೂಡಲೇ ಎಲ್ಲಾ ಪ್ರವಾಸಿ ತಾಣಗಳು ಅದು ಕೂಡ ಬೀಚ್ಗೆ ಸಂಬಂಧಪಟ್ಟ ಎಲ್ಲಾ ಪ್ರವಾಸಿ ತಾಣಗಳನ್ನ ಪ್ರವೇಶವನ್ನು ನಿರ್ಬಂಧ ಮಾಡಿದ್ದಾರೆ ಇದು ಮಲ್ಪೆ ಸೈಂಟ್ ಮೇರಿಸ್ ದ್ವೀಪದ ಆಸುಪಾಸಿನ ಬೀಚನ್ನು ನೋಡ್ತಾ ಇದ್ದೇವೆ ಇಲ್ಲಿ ಸೀವಾಕ್ ಇದೆ ಅದಕ್ಕೆ ಅದರ ಜೊತೆಗೆ ಇಲ್ಲಿ ಸೈಂಟ್ ಮೇರಿಸ್ಗೆ ಹೋಗೋದಕ್ಕೆ ಬೋಟಿಂಗ್ ಪಾಯಿಂಟ್ ಆರಂಭವಾಗೋದು ಇಲ್ಲೇ ನಾವು ನೋಡ್ಬೋದು ದೃಶ್ಯಗಳಲ್ಲಿ ಸೈಂಟ್ ಮೇರಿಸನ್ನು ನೋಡಬೇಕು ಅಂತೇಳಿ ನೂರಾರು ಸಂಖ್ಯೆಯಲ್ಲಿ ಪಕ್ಕದ ರಾಜ್ಯದ ಜನ ಬರ್ತಾರೆ ಅದರ ಜೊತೆಗೆ ಹೊರ ಜಿಲ್ಲೆಯಿಂದ ಕೂಡ ಜನ ಬಂದು ಇಲ್ಲಿ ಸೈಂಟ್ ಮೇರಿಸ್ಗೆ ಹೋಗಬೇಕು ಅಂತ ಬರ್ತಾ ಇದ್ದಾರೆ ಆದರೆ ಹದಿನೈದರ ನಂತರ ಮೇ ಹದಿನೈದರ ನಂತರ ಸೈಂಟ್ ಮೇರಿಸ್ಗೆ ಹೋಗುವಂತಹ ಬೋಟನ್ನು ಸಂಪೂರ್ಣವಾಗಿ ನಿಷೇಧ ಮಾಡಿದ್ದಾರೆ ಯಾಕಂದರೆ ವಿಪರೀತವಾದ ಗಾಳಿಯ ಒತ್ತಡ ಇರೋದ್ರಿಂದ ಇಲ್ಲಿ ಯಾವುದೇ ಬೋಟ್ಗಳು ಹೋಗೋದಕ್ಕೆ ಅವಕಾಶ ಇಲ್ಲ ಅಂತೇಳಿ ಸಾಲು ಸಾಲು ಕಾರುಗಳು ಹೊರ ಜಿಲ್ಲೆಯ ಮತ್ತು ಹೊರ ರಾಜ್ಯದ ನಾವು ನೋಡ್ತಾ ಇದ್ದೇವೆ ಅದರ ಜೊತೆಗೆ ಪ್ರವಾಸಿಗರು ಬಂದವರು ಇಲ್ಲಿ ಬೀಚನ ಆಸ್ಪಾಸ್ನಲ್ಲಿ ನಿಂತು ಸಮಯವನ್ನು ಕಳ್ಕೊಳ್ ಕಳೆದುಕೊಂಡು ಹೋಗ್ತಾ ಇದ್ದಾರೆ ಹೊರತಾಗಿ ಅವರಿಗೆ ಹೋಗೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅದೇ ಬೇಸರವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ನಾವು ನೋಡ್ಬೋದು ಕಡಲು ಎಷ್ಟು ರಫ್ ಇದೆ ಅನ್ನುವಂಥದ್ದು ಮೇ ಹದಿನೈದರ ನಂತರನೇ ಗಾಳಿಯ ಒತ್ತಡ ಹೆಚ್ಚಿದೆ ನಲವತ್ತರಿಂದ ಐವತ್ತು ಕಿಲೋಮೀಟರ್ ವೇಗದಲ್ಲಿ ಗಾಳಿ ಬೀಸಬಹುದು ಅಂತೇಳಿ ಜಿಲ್ಲಾಡಳಿತ ಮತ್ತು ಹವಾಮಾನ ಇಲಾಖೆ ಮುನ್ಸೂಚನೆ ಕೊಟ್ಟಿತ್ತು ಆ ಹಿನ್ನೆಲೆಯಲ್ಲಿ ಫಿಶಿಂಗಿಗೆ ಕೂಡ ನಿರ್ಬಂಧವನ್ನು ಹಾಕಿದರು ನಾವು ನೋಡ್ಬೋದು ಡೀಪ್ ಸಿ ಫಿಶಿಂಗ್ಗೆ ಹೋದಂತಹ ಬೋಟ್ಗಳು ಮತ್ತೆ ವಾಪಸ್ ಬರ್ತಾ ಇರುವಂಥ ು ಇನ್ನು ಯಾರು ಕೂಡ ಎರಡು ತಿಂಗಳುಗಳ ಕಾಲ ಆಳ ಸಮುದ್ರಕ್ಕೆ ಹೋಗ್ಲಿಕ್ಕೆ ಇಲ್ಲ ಅನ್ನುವಂತ ಒಂದು ಖಡಕ್ಕಾದ ಸೂಚನೆಯನ್ನ ಕೊಟ್ಟಿದ್ದಾರೆ ಕಡಲು ರಫ್ ಇರೋದರಿಂದ ಕಡಲಿನಲ್ಲಿರುವಂಥ ಎಲ್ಲ ಕಸಗಳು ಬಂದು ಸಮುದ್ರ ದಂಡೆಗೆ ಬಂದು ಅಪ್ಪಳಿಸ್ತಾ ಇರುವಂಥದ್ದು ಇದೇ ಒಂದು ಮುನ್ಸೂಚನೆ ಕಡಲು ಇದೆ ಯಾರೂ ಕೂಡ ಕಡಲಿಗೆ ಇಳಿಬೇಡಿ ಅನ್ನುವಂಥದ್ದು ಎಲ್ಲ ಕಡೆ ಸೂಚನಾ ಫಲಕಗಳನ್ನು ಹಾಕಿದ್ದಾರೆ ದೋಣಿಗಳನ್ನು ಕೂಡ ನಾವು ನೋಡ್ಬೋದು ತೀರದಲ್ಲಿ ಅದನ್ನು ಲಂಗರು ಹಾಕಿರುವಂಥದ್ದು ಮಲ್ಪೆ ಬೀಚ್ನಲ್ಲಿ ಸಾವಿರಾರು ಜನ ಬಂದು ಬೀಚನ್ನು ನೋಡಿ ಹೋಗ್ತಾ ಇದ್ದಾರೆ ಆದರೆ ಅವರಿಗೆ ನೀರಿಗೆ ಇಳಿಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಹಾಗಾಗಿ ಮುಂದಿನ ಮೂರು ತಿಂಗಳು ಇಲ್ಲಿ ಯಾವುದೇ ವಾಟರ್ ಸ್ಪೋರ್ಟ್ಸ್ಗಳಿಗೆ ಅವಕಾಶ ಇಲ್ಲ ಬರುವಂಥ ಪ್ರವಾಸಿಗರು ಬೀಚನ್ನು ನೋಡಿ ಹೋಗ್ಬೋದು ಹೊರತಾಗಿ ಇಲ್ಲಿ ಸಮುದ್ರಕ್ಕೆ ಇಳಿಯೋದಾಗಿರಲಿ ಅಥವಾ ಸೈಂಟ್ ಮೇರಿಸ್ ದ್ವೀಪಕ್ಕೆ ಬೋಟಿಂಗ್ ಹೋಗೋದಾಗಲಿ ಯಾವುದಕ್ಕೂ ಕೂಡ ಅವಕಾಶ ಇಲ್ಲ ಅನ್ನುವಂಥದ್ದು ಹಾಗಾಗಿ ಎಲ್ಲ ಕಡೆ ಫಲಕಗಳನ್ನು ಹಾಕಿದ್ದಾರೆ ಬರುವಂಥ ಪ್ರವಾಸಿಗರು ಕೂಡ ಇಲ್ಲಿ ಬೀಚನ್ನು ನೋಡೋದಕ್ಕೆ ಬರುವ ಅವಕಾಶ ಇದೆ ದೇವಸ್ಥಾನಗಳನ್ನು ಸುತ್ತಬಹುದು ಇನ್ನೂ ಕೂಡ ರಜೆ ಹತ್ತು ದಿವಸ ಇರೋದರಿಂದ ಬರುವಂಥ ಪ್ರವಾಸಿಗರಲ್ಲಿ ಒಂದು ಜಿಲ್ಲಾಡಳಿತ ಮನವಿ ಮಾಡಿದೆ ಸೈಂಟ್ ಗೆ ಯಾರು ಪ್ಲ್ಯಾನನ್ನು ಮಾಡ್ಕೊಂಡು ಬಂದಿದ್ದಾರೆ ಅವರಿಗೆ ಸೈಂಟ್ ಗೆ ಹೋಗಲಿಕ್ಕೆ ಅವಕಾಶಗಳು ಇಲ್ಲ ಅನ್ನುವಂಥದ್ದು ಹಾಗಾಗಿ ಎಲ್ಲ ವಾಟರ್ ಸ್ಪೋರ್ಟ್ಸ್ಗಳನ್ನು ಸಮುದ್ರಕ್ಕೆ ಸಂಬಂಧಪಟ್ಟ ಹಾಗೆ ಜಿಲ್ಲಾಡಳಿತ ಮತ್ತು ಪ್ರವಾಸೋದ್ಯಮ ಇಲಾಖೆ ಕ್ಲೋಸ್ ಮಾಡಿದೆ ಕ್ಯಾಮರಾ ಪರ್ಸನ್ ಚೇತನ್ ಜೊತೆ ದೀಪಕ್ ಜೈನ್ ಪಬ್ಲಿಕ್ ಟಿ ವಿ ಉಡುಪಿ